ದೃಷ್ಟಿ. ಪ್ರಕೃತಿಯಿಂದ ಮನುಷ್ಯನಿಗೆ ಸಿಕ್ಕಿರೋ ಅತಿ ದೊಡ್ಡ ವರ. ಆ ದೃಷ್ಟಿಯ ಕಾರಣದಿಂದಾನೇ ಮನುಷ್ಯ ಈ ಪ್ರಪಂಚ ನೋಡಕ್ಕಾಗತ್ತೆ, ತನ್ನ ದಾರಿ ನೋಡೋಕ್ಕಾಗತ್ತೆ. ಆದ್ರೆ ಪ್ರಪಂಚದಲ್ಲಿ ದೃಷ್ಟಿ ಇದ್ರೂ ಕೂಡ ಎಲ್ರೂ ಮಹಾನಾಗಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗಲ್ಲ. ಸಂತೋಷವಾಗಿರೋದು ಕೇವಲ ಯಾರ ದೃಷ್ಟಿಕೋನ ಒಳ್ಳೇದಾಗಿರುತ್ತೋ ಅವರು. ಈಗ ಯಾರು ಗುಲಾಬಿಲಿ ಮುಳ್ಳು ಹುಡುಕ್ತಾರೋ ಅವರು ಖಂಡಿತ ಅವ್ರ ಕೈಗಳಿಗೆ ಆ ಮುಳ್ಳಿಂದ ಗಾಯ ಮಾಡ್ಕೋತಾರೆ. ಯಾಕೆ ಅಂದ್ರೆ ಅವ್ರ ದೃಷ್ಟಿ ಕೇವಲ ಮುಳ್ಳಿಗಷ್ಟೇ ಸೀಮಿತ ಆಗಿರುತ್ತೆ. ಆದ್ರೆ ಸುಗಂಧ ಮಾಡುವಂತವರು ಬರೀ ದಳಗಳನ್ನೇ ಹುಡುಕ್ತಾರೆ ಅಲ್ವಾ? ಈಗ ನೋಡಿ, ಯಾರು ಅಂಧಕಾರದಲ್ಲಿ ಬೆಳಕು ಬೇಕು ಅನ್ಕೋತಾರೋ ಅವರಿಗೆ ದೀಪಾನೂ ಸೂರ್ಯನ್ ಥರ ಕಾಣತ್ತೆ. ಆದ್ರೆ ಯಾರು ಕೊರತೆಗಳನ್ನೇ ಹುಡುಕ್ತಾರೋ ಅವರಿಗೆ ದೀಪದ ಕೆಳಗು ಬರೀ ಕತ್ಲೇನೇ ಸಿಗತ್ತೆ. ಯಾರು ಪ್ರೀತಿ ಬೇಕು ಅನ್ಕೋತಾರೋ ಅವರು ಬೇರೆಯವರಲ್ಲೂ ಸ್ನೇಹ ಹುಡುಕೋತಾರೆ. ಇಲ್ಲ ಅಂದ್ರೆ ಯಾರನ್ನಾದ್ರೂ ಪಡೆದ್ಮೇಲೆ ಅವ್ರಿಗೆ ಇನ್ನೊಬ್ಬರ ಹಾಗೆ ಇರೋರ್ಗೇನೂ ಕಮ್ಮಿ ಇಲ್ಲ. ದೃಷ್ಟಿ ನಮಗೆ ತೋರ್ಸತ್ತೆ, ಆದ್ರೆ ದೃಷ್ಟಿಕೋನ ನಮಗ್ ನಾವ್ ಏನ್ ನೋಡ್ಬೇಕು ಅನ್ಕೋತೀವೋ ಅದನ್ ತೋರ್ಸತ್ತೆ. ನೀವೇನ್ ಯೋಚನೆ ಮಾಡ್ತಿರೋ ಅದೇ ಸತ್ಯ ಆಗಿ ನಿಮ್ ಮುಂದೆ ಬರುತ್ತೆ. ಅದಕ್ಕೆ ನಿಮ್ಮ ಯೋಚನೆನ ಒಳ್ಳೇದಾಗಿಟ್ಕೊಳ್ಳಿ, ಜೊತೆಗೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ.